ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಗವಂತನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಭಗವದ್ವಾಣಿ ಅನ್ನುವಂತಹ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಭಗವಂತನ ಮಾತುಗಳ ಮೂಲಕ ನಮ್ಮ ಜೀವನಕ್ಕೆ ಹೇಗೆ ನಾವು ಈ ಮಾತುಗಳು ದಾರಿದೀಪವಾಗಿ ನಮ್ಮ ಜೀವನಕ್ಕೆ ಬೆಳಕನ್ನು ಕೊಡುತ್ತೆ ಅನ್ನೋದನ್ನು ಗಮನಿಸ್ತಾ ಬಂದ್ವಿ. ಅದರಲ್ಲೂ ವಿಶೇಷವಾಗಿ ಶ್ರೀಮದ್ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಇವೆರಡನ್ನು ಪ್ರಮುಖವಾಗಿ ತಗೊಂಡು ನಾವು ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ, ನಮ್ಮ ಜೀವನದಲ್ಲಿ ಇದು ಹೇಗೆ ಉಪಯುಕ್ತವಾಗ್ತಾ ಇದೆ, ನಮ್ಮ ಜೀವನದ ಹಲವಾರು ತಿರುವುಗಳು ಜೀವನ ಅಂದಮೇಲೆ ಒಂದೇ ಸಮ ಸಾಕ್ತಾ ಇರಲ್ಲ, ಏಳು ಬೀಳುಗಳು ಇರುತ್ತೆ, ಹಲವಾರು ತಿರುವುಗಳಿರುತ್ತೆ, ಆಗೆಲ್ಲ ನಮಗೆ ನಿರ್ಧಾರವನ್ನು ತಗೋಬೇಕಾಗತ್ತೆ. ಯಾವುದು ಸೂಕ್ತ, ಯಾವುದು ಶ್ರೇಯಸ್ಸು ನಮಗೆ, ಯಾವುದು ಶ್ರೇಯಸ್ಕರವಲ್ಲ, ಇದು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾದ್ರೆ ನಮಗೆ ಭಗವಂತನ ಮಾತುಗಳೇ ಆಧಾರ. ಯಾಕೆಂದರೆ ಮನುಷ್ಯರು ಇತರ ಮನುಷ್ಯರ ಸಲಹೆಯನ್ನು ಕೇಳ್ತಾರೆ, ಹೀಗಿದೆ ನಮ್ಮ ಪರಿಸ್ಥಿತಿ, ನಾವೇನು ಮಾಡ್ಬೋದು, ಅವರು ವಯಸ್ಸಿನಲ್ಲಿ ಹಿರಿಯರಿರ್ಬೋದು, ಅನುಭವದಲ್ಲೂ ಹಿರಿಯರಿರ್ಬೋದು, ಆದರೆ ಆ ಮಾತಿನಲ್ಲಿ ನೂರಕ್ಕೆ ನೂರು ಸ್ಪಷ್ಟತೆ ಇರಲ್ಲ, ಹೀಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಅವರು. ಆದರೆ ಭಗವಂತನ ಮಾತುಗಳಲ್ಲಿ ಈ ಒಂದು ಸ್ಪಷ್ಟತೆ, ದೃಢತೆ ಮತ್ತು ವಿಶ್ವಾಸವನ್ನು ನಾವು ಇಡ್ಬೋದು. ಯಾಕೆಂದರೆ ಭಗವಂತನ ಮಾತುಗಳು ಸರ್ವಕಾಲಿಕ ಸತ್ಯ, ಇತರ ಮಾತುಗಳಿಗೂ ಭಗವಂತನ ಮಾತುಗಳಿಗೂ ಇರುವಂತಹ ವ್ಯತ್ಯಾಸ ಇದು. ಈಗ ಭಾಗವತ ಭಗವದ್ಗೀತೆಯಲ್ಲಿ ಕೆಲವು ವಿಚಾರಗಳನ್ನು ನಾವು ಗಮನಿಸ್ತಾ ಬಂದಿದ್ವಿ. ಅದರಲ್ಲೂ ಉದ್ಧವನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡುವಂಥ ಸಂದರ್ಭದಲ್ಲಿ, ಇವತ್ತಿನ ಈ ಸತ್ಸಂಗದಲ್ಲಿ ನಾವು ಶ್ರೀರಾಮಚಂದ್ರನ ಮಾತುಗಳು, ಶ್ರೀರಾಮಚಂದ್ರನ ಆದರ್ಶ, ರಾಮಾವತಾರದಲ್ಲಿ ಭಗವಂತ ನಮಗೆ ಏನು ಸಂದೇಶವನ್ನು ಕೊಟ್ಟಿದ್ದಾನೆ ಮನುಕುಲಕ್ಕೆ, ಹಾಗೆ ಆದರ್ಶವನ್ನು ತಾನು ಸ್ವತಃ ಆಚರಿಸಿ ತೋರಿಸಿದ್ದಾನೆ. ರಾಮನ ಆದರ್ಶ ಏನು, ನಾವು ಈ ಆದರ್ಶವನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಹೇಗೆ ಧರ್ಮ ಮಾರ್ಗದಲ್ಲಿ ನಡೆದು ಉದ್ಧಾರ ಆಗ್ತೀವಿ. ಉದ್ಧಾರ ಆಗೋದೇನು ಅಂದರೆ ಸುಲಭವಾಗಿ ಅರ್ಥ ಆಗೋದಾದರೆ ಕಷ್ಟ ಅಥವಾ ದುಃಖ, ಭಯ, ಚಿಂತೆ ಇವುಗಳ ಮಧ್ಯದಲ್ಲೇ ಜೀವನ ಮಾಡ್ತಾ ಇರುವಂತಹ ಮನುಷ್ಯ ಸುಲಭವಾದ ಸುಗಮವಾದ ಒಂದು ಜೀವನ, ಮನಸ್ಸಿನಲ್ಲಿ ಶಾಂತಿ, ನಿರ್ಭಯತೆ, ಹಾಗೆ ಭವಿಷ್ಯದ ಒಂದು ಸ್ಪಷ್ಟ ನಿಲುವು, ನನಗೆ ಮುಂದೆ ಎಂತಹ ಒಂದು ಗತಿ ಪ್ರಾಪ್ತವಾಗಬಹುದು, ಇದೆಲ್ಲವನ್ನು ಕೂಡ ಮನುಷ್ಯ ಮೊದಲೇ ಅರ್ಥ ಮಾಡ್ಕೋಬಹುದು.
ಯಾವಾಗ ಸಾಧ್ಯ ಇದು ಅಂದರೆ, ಮೊದಲನೇದಾಗಿ ಮನುಷ್ಯ ಭಗವಂತನ ಮಾತುಗಳನ್ನು ಅರಿತುಕೊಂಡು ಅದರಲ್ಲಿ ಶ್ರದ್ಧೆ ಇಟ್ಟು ತನ್ನ ಜೀವನದಲ್ಲಿ ಅದನ್ನು ಆಚರಣೆಗೆ ತರಬೇಕು. ಶ್ರೀರಾಮಚಂದ್ರ ಆದರ್ಶ ಪುರುಷ, ಧರ್ಮಮೂರ್ತಿ, ಮರ್ಯಾದಾ ಪುರುಷೋತ್ತಮ, ಹೀಗೆಲ್ಲ ಹಲವಾರು ಬಿರುದುಗಳು ಪರಮಾತ್ಮನಿಗೆ. ಈ ಆದರ್ಶ ಅನ್ನೋದ್ರ ಬಗ್ಗೆ ಸ್ವಾಮಿ ವಿವೇಕಾನಂದರ ಒಂದು ಮಾತು ಏನು ಅಂದರೆ, ಆದರ್ಶ ಇರುವಂತಹ ವ್ಯಕ್ತಿ ಸಾವಿರ ತಪ್ಪು ಮಾಡಿದ್ರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗತ್ತೆ, ಆದರೆ ಆದರ್ಶ ಇಲ್ಲದೇ ಇರುವಂಥ ವ್ಯಕ್ತಿ ಸಾವಿರಾರು ತಪ್ಪುಗಳನ್ನು ಮಾಡ್ತಾನೆ, ಅದಕ್ಕೆ 10 ಪಟ್ಟು 100 ಪಟ್ಟು ತಪ್ಪುಗಳನ್ನು ಅವನು ಮಾಡ್ತಾ ಇರ್ತಾನೆ. ಹಾಗಾಗಿ ನಮಗೆ ಒಂದು ಆದರ್ಶ ಇರುವಂಥದ್ದು ಉತ್ತಮ, ಅದು ಒಳ್ಳೆಯದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈ ಆದರ್ಶ ಅಂದ್ರೇನು? ಯಾವುದು ಮನುಷ್ಯನಿಗೆ ಸೂಕ್ತವಾಗಿದೆಯೋ, ಯಾವುದು ಮನುಷ್ಯನ ಉದ್ಧಾರಕ್ಕೆ ಕಾರಣ ಆಗುತ್ತೋ, ಮನುಷ್ಯನನ್ನು ತನ್ನ ಜೀವನದ ಸಾರ್ಥಕತೆಯ ಕಡೆ ಕರ್ಕೊಂಡು ಹೋಗುತ್ತೋ, ಅವನ ಜೀವನ ವ್ಯರ್ಥವಾಗದ ಹಾಗೆ ಸಾರ್ಥಕಗೊಳಿಸುತ್ತೋ, ಅದನ್ನು ಆದರ್ಶ ಅಂತ ಕರೀತಾರೆ. ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಮನುಷ್ಯನಿಗೆ ಒಂದು ಆಲೋಚನೆ ಬರುತ್ತೆ, ನನ್ನ ಜೀವನ ಸಾರ್ಥಕ ಆಯಿತಾ ಅಥವಾ ವ್ಯರ್ಥವಾಯಿತಾ. ಸಾರ್ಥಕ ಆಯಿತು ಅಂದರೆ ಅವನ ಮನಸ್ಸಿನಲ್ಲಿ ಒಂದು ಸಂತೋಷ, ತೃಪ್ತಿ ಇರುತ್ತೆ, ನಾನು ಒಂದು ಒಳ್ಳೆಯ ಜೀವನವನ್ನು ಮಾಡಿದ್ದೀನಿ. ಅದೇನಾದರೂ ಸಾರ್ಥಕ ಆಗಿಲ್ಲ ಅಂತ ಅವನಿಗೆ ಅನಿಸಿದಾಗ ಅವನಿಗೊಂದು ಕೊರಗು ಕಾಡ್ತಾ ಇರುತ್ತೆ. ಹೀಗಾಗಿ ಆದರ್ಶ ಅನ್ನುವಂಥದ್ದು ನಮ್ಮ ಜೀವನದ ಪ್ರಾರಂಭದ ಹಂತದಲ್ಲೇ ನಾವು ಇಟ್ಕೊಳ್ಳೋದು ಒಳ್ಳೆಯದು. ಅದು ಎಂತಹ ಆದರ್ಶ ಆಗಿರಬೇಕು? ಎರಡು ವಿಚಾರವನ್ನು ನಾವು ಗಮನಿಸ್ತೀವಿ, ಒಂದು ಆತ್ಮಕಲ್ಯಾಣ, ಎರಡನೇದು ಲೋಕ ಕಲ್ಯಾಣ ಅಂತ. ತನಗೂ ಅದು ಒಳ್ಳೆಯದನ್ನು ಮಾಡಬೇಕು, ತನ್ನ ಕಲ್ಯಾಣಕ್ಕೂ ಅದು ಅನುಕೂಲ ಆಗಬೇಕು, ಕಲ್ಯಾಣ ಅಂದರೆ ಶುಭವಾಗೋದು ಅಂತ. ಎರಡನೇದು ಸಮಾಜಕ್ಕೂ ಅದು ಒಳಿತಾ ಆಗಬೇಕು, ಅಂತಹ ಜೀವನವನ್ನು ನಾವು ಮಾಡಬೇಕು. ಶ್ರೀರಾಮಚಂದ್ರನ ಆದರ್ಶ ಇದು. ಈಗ ಶ್ರೀರಾಮಚಂದ್ರ ಧರ್ಮಮೂರ್ತಿ ಅಂತ ಕರೆಯಲ್ಪಡುತ್ತೆ, ಒಂದು ಬಿರುದು ಭಗವಂತನಿಗೆ. ಧರ್ಮ ಅಂದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಧಾರಣಾತ್ ಶ್ರೇಯ ಅದಧಾತಿ ಇತಿ ಧರ್ಮ. ಯಾವುದನ್ನು ನಾವು ಧಾರಣೆ ಮಾಡಿಕೊಳ್ಳೋದ್ರಿಂದ ನಮಗೆ ಅದು ಶ್ರೇಯಸ್ಸನ್ನು ಉಂಟು ಮಾಡುತ್ತೋ ಅದೇ ಧರ್ಮ. ಎಲ್ಲಿ ಧಾರಣೆ ಮಾಡ್ಕೋಬೇಕು? ಈಗ ವಸ್ತ್ರಧಾರಣೆ ಅಂತ ಹೇಳ್ತೀವಿ. ವಸ್ತ್ರಧಾರಣೆ ಅಂದರೆ ಶರೀರದ ಮೇಲೆ ನಾವು ಅದನ್ನು ಧಾರಣೆ ಮಾಡ್ಕೊಂಡಿದ್ದೀವಿ. ಹಾಗೆ ಧರ್ಮವನ್ನು ಧಾರಣೆ ಮಾಡ್ಕೋಬೇಕು, ಅದನ್ನು ಹೃದಯದಲ್ಲಿ ಧಾರಣೆ ಮಾಡ್ಕೋಬೇಕು. ಹೃದಯದಲ್ಲಿ ಧರ್ಮವನ್ನು ಧಾರಣೆ ಮಾಡಿಕೊಂಡಾಗ ಅದು ನಮಗೆ ಶ್ರೇಯಸ್ಸನ್ನು ತರುತ್ತೆ. ನಾವು ಹಿಂದೆ ಗಮನಿಸಿದ್ವಿ, ಮನುಷ್ಯನಿಗೆ ಎರಡು ದಾರಿ ಇರುತ್ತೆ, ಒಂದು ಶ್ರೇಯಸ್ಸು ಇನ್ನೊಂದು ಪ್ರೇಯಸ್ಸು ಅಂತ. ಶ್ರೇಯಸ್ಸು ಅಂದರೆ ಆಗಲೇ ಹೇಳಿದಾಗೆ ಅದು ಆತ್ಮಕಲ್ಯಾಣವನ್ನು ಉಂಟು ಮಾಡುತ್ತೆ, ತನ್ನ ಕಲ್ಯಾಣಕ್ಕೂ ಕಾರಣ ಆಗತ್ತೆ, ಲೋಕ ಕಲ್ಯಾಣಕ್ಕೂ ಅದು ಅನುಕೂಲ ಆಗತ್ತೆ. ಪ್ರೇಯಸ್ಸು ತನಗೂ ಹಾನಿಯನ್ನು ಉಂಟು ಮಾಡಿಕೊಳ್ಳೋದು, ಸಮಾಜಕ್ಕೂ ಕೂಡ ಹಾನಿಯನ್ನು ಮಾಡೋದು, ತೊಂದರೆ ಕೊಡೋದು. ಆದರೆ ವಿಪರ್ಯಾಸ ಏನು ಅಂದರೆ, ವಿಶೇಷವಾಗಿ ಈ ಕಲಿಯುಗದಲ್ಲಿ ಪ್ರೇಯಸ್ಸಿನ ಮಾರ್ಗದಲ್ಲಿ ಸಾಗುವಂಥವರ ಸಂಖ್ಯೆ ಹೆಚ್ಚಾಗಿರುತ್ತೆ, ಶ್ರೇಯಸ್ಸಿನ ಮಾರ್ಗ ಅಲ್ಲ. ಅವರು ತಮಗೂ ತಾವು ತೊಂದರೆ ಕೊಟ್ಕೋತಾರೆ, ಸಮಾಜಕ್ಕೂ ಕೂಡ ಹಾನಿಯನ್ನು ಉಂಟು ಮಾಡ್ತಾ ಇರ್ತಾರೆ.
ಯಾಕೆ ಅಂದರೆ ಧರ್ಮವನ್ನು ಅವರು ಹೃದಯದಲ್ಲಿ ಧಾರಣೆ ಮಾಡಿಲ್ಲ. ಧರ್ಮವನ್ನು ನಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಂಡಾಗ ಮಾತ್ರ ನಾವು ಶ್ರೇಯಸ್ಸಿನ ಮಾರ್ಗದಲ್ಲಿ ಸಾಕ್ತೀವಿ. ಯಾಕೆಂದರೆ ನಮ್ಮ ಕಣ್ಮುಂದೆ ಎರಡು ದಾರಿಗಳು ಕಾಣುತ್ತೆ, ಹಲವಾರು ಸಂದರ್ಭಗಳಲ್ಲಿ ಹೀಗೆ ಮಾಡಬೇಕಾ ಅಥವಾ ಹಾಗೆ ಮಾಡಬೇಕಾ, ಯಾವ ನಿರ್ಧಾರ ತಗೊಳ್ಳೋದು. ಆಗ ನಾವು ಹೃದಯದಲ್ಲಿ ಧಾರಣೆ ಮಾಡಿದರೆ ಧರ್ಮ, ನಮಗೆ ಆ ಧರ್ಮದ ಬೆಳಕಿನಲ್ಲಿ ದಾರಿ ಸ್ಪಷ್ಟವಾಗಿ ಕಾಣುತ್ತೆ, ಶ್ರೇಯಸ್ಸಿನ ಮಾರ್ಗ ನಮಗೆ ಕಂಡುಬರುತ್ತೆ. ಯಾರ ಹೃದಯದಲ್ಲಿ ಧರ್ಮವನ್ನು ಧಾರಣೆ ಮಾಡಿಕೊಂಡಿಲ್ವೋ, ಯಾರು ಹೃದಯದಲ್ಲಿ ಧರ್ಮ ಇಲ್ವೋ, ಅವರೇನು ಮಾಡ್ತಾರೆ, ಪ್ರೇಯಸ್ಸಿನ ಮಾರ್ಗದಲ್ಲಿ ಸಾಕ್ತಾರೆ. ಹೀಗಾಗಿ ಧರ್ಮ ಅನ್ನುವಂಥದ್ದು ಈ ಲೋಕದಲ್ಲಿ ಬಹಳ ಉತ್ತಮವಾದ ಒಂದು ಸಾಧನೆ, ಧರ್ಮ ಸಾಧನೆ. ಧರ್ಮದ ಅಂಶಗಳನ್ನು, ಧರ್ಮದ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡೋದು. ಇದು ಹೇಗೆ ಅನುಷ್ಠಾನ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೇ ಶ್ರೀರಾಮಚಂದ್ರನ ಅವತಾರ. ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆ, ಇದು ತನ್ನ ಧರ್ಮ. ಶ್ರೀರಾಮಚಂದ್ರನ ಒಂದು ಅವತಾರದಲ್ಲಿ, ಲೀಲೆಯಲ್ಲಿ ಒಂದು ಘಟನೆ ಬರುತ್ತೆ, ನಮಗೆಲ್ಲ ಗೊತ್ತಿರೋದು, ಬಹಳ ಪ್ರಸಿದ್ಧವಾದದ್ದು. ಮಾರನೇ ದಿನ ಪಟ್ಟಾಭಿಷೇಕ ಆಗಬೇಕು ಶ್ರೀರಾಮಚಂದ್ರನಿಗೆ, ಸಿದ್ಧತೆಯೆಲ್ಲ ಆಗಿದೆ. ಇಲ್ಲಿ ತಂದೆಯ ಬಳಿ ಬಂದಾಗ ಕೈಕೇಯಿಯಿಂದ ಒಂದು ವಿಚಾರ ತಿಳಿಯುತ್ತೆ ರಾಮನಿಗೆ. ತನಗೆ 14 ವರ್ಷಗಳ ವನವಾಸ ವಿಧಿಸಲ್ಪಟ್ಟಿದೆ, ಹಾಗೆ ಪಟ್ಟಾಭಿಷೇಕ ಕೂಡ ಭರತನಿಗೆ ಆಗೋದಿದೆ. ಈ ಸಂದರ್ಭದಲ್ಲಿ ಈಗ ರಾಮ ಏನು ನಿರ್ಧಾರ ತಗೋಬೇಕು, ಯಾವ ರೀತಿ ಅದನ್ನು ಸ್ವೀಕರಿಸಬೇಕು? ನೋಡಿ, ಹೃದಯದಲ್ಲಿ ಧರ್ಮವನ್ನು ಧಾರಣೆ ಮಾಡಿಕೊಂಡಿದ್ದಾಗ ಆಲೋಚನೆ ಏನಾಗುತ್ತೆ, ಹೇಗಿರುತ್ತದು? ಶ್ರೀರಾಮಚಂದ್ರ ಹೇಳ್ತಾನಂತೆ, ಕೈಕೇಯಿಗೆ ಹೇಳ್ತಾನೆ, ನನಗೆ ಬಹಳ ಸಂತೋಷ ಆಯಿತು, ರಾಜ್ಯಭಾರವನ್ನು ಹೊತ್ಕೊಂಡು ಈ ರಾಜ್ಯದ ರಾಜಕಾರಣದಲ್ಲಿ ಹಲವಾರು ಚಿಂತೆಗಳು, ಗೊಂದಲಗಳೆಲ್ಲ ಇರುತ್ತೆ, ಶ್ರಮ ಇದೆ, ರಾಜ್ಯವನ್ನು ನಡೆಸೋದ್ರಿಂದ ಅಷ್ಟು ಸುಲಭ ಅಲ್ಲ. ನನ್ನ ಮೇಲೆ ನೀವು ಕೃಪೆ ಮಾಡಿ ಈ ಒಂದು ಶ್ರಮದಿಂದ ನನಗೆ ಬಿಡುಗಡೆ ಮಾಡಿದ್ದೀರ, ಹಾಗೆ ನಾನು ವನವಾಸಕ್ಕೆ ಹೋದಾಗ ಅಲ್ಲಿ ನನಗೆ ಎಷ್ಟೋ ಜನ ಮಹಾತ್ಮರ ದರ್ಶನ ಆಗುತ್ತೆ, ಭರದ್ವಾಜ ಮುನಿಗಳು, ಅಗಸ್ತ್ಯರು, ಹಾಗೆ ಅತ್ರಿಮುನಿಗಳು, ಇನ್ನೂ ಅನೇಕ ಮಂದಿ ಋಷಿಮುನಿಗಳ ದರ್ಶನ ಆಗುತ್ತೆ. ಮಹಾತ್ಮರ ದರ್ಶನ ಬಹಳ ಪುಣ್ಯಪ್ರದವಾದ್ದು, ಎಷ್ಟೋ ಜನ್ಮಗಳ ಪುಣ್ಯಬಲದಿಂದ ನಮಗೆ ಅವರ ದರ್ಶನ ಆಗುತ್ತೆ. ಅಂತಹ ಒಂದು ಅವಕಾಶ ಇದೆ. ಅದಾದಮೇಲೆ ನನ್ನ ಭರತ ನನಗೆ ಪ್ರಾಣಪ್ರಿಯ, ಅವನಿಗೆ ಪಟ್ಟಾಭಿಷೇಕ ಆಗ್ತಾ ಇರೋದು ನನಗೆ ಬಹಳ ಸಂತೋಷದ ವಿಚಾರ. ಇದರಿಂದ ಕೂಡ ನನಗೆ ಬಹಳ ಸಂತೋಷ ಆಗಿದೆ. ವನವಾಸಕ್ಕೆ ಹೋದಾಗ ಋಷಿಮುನಿಗಳ ದರ್ಶನ ಆಗುತ್ತೆ, ಅದೊಂದು ಸಂತೋಷ ಇದೆ. ಹಾಗೇನೆ ಈ 14 ವರ್ಷಗಳ ಸಮಯದಲ್ಲಿ ಪುಣ್ಯ ಸಂಪಾದನೆಗೆ ಅವಕಾಶ ಇದೆ. ಭೋಗಾಸಕ್ತರಾಗಿದ್ದಾಗ ಅಥವಾ ಭೋಗಗಳ ಮಧ್ಯದಲ್ಲಿದ್ದಾಗ, ಅರಮನೆಯಲ್ಲಿದ್ದಾಗ ತಪಸ್ಸನ್ನು ಮಾಡೋಕ್ಕೆ ಅವಕಾಶಗಳು ಕಡಿಮೆ, ಮಾಡೋಕ್ಕಾಗೋದೇ ಇಲ್ಲ ಅಂತಲ್ಲ, ಅವಕಾಶಗಳು ಕಡಿಮೆ. ಆದರೆ ವನವಾಸದಲ್ಲಿದ್ದಾಗ, ಮಹಾತ್ಮರ ಸಂಘದಲ್ಲಿದ್ದಾಗ ತಪಸ್ಸನ್ನು ಮಾಡ್ಬೋದು, ಅದರಿಂದ ಪುಣ್ಯವನ್ನು ಸಂಚಯ ಮಾಡ್ಕೋಬೋದು, ಇದೊಂದು ಸಂತೋಷ ಇದೆ. ಹಾಗೆ ನನ್ನ ತಂದೆಗೆ ಆತ ಕೊಟ್ಟಿರುವಂತಹ ಮಾತುಗಳನ್ನು ನೆರವೇರಿಸ್ಕೊಡೋದಕ್ಕೆ ಸಹಾಯ ಆದಂಗಾಗತ್ತೆ.
ಪಿತೃವಾಕ್ಯ ಪರಿಪಾಲನೆ ಮಾಡಿದಂತಹ ಒಂದು ಕೀರ್ತಿ ಕೂಡ ನನಗೆ ಲಭಿಸುತ್ತೆ. ಇಷ್ಟೆಲ್ಲ ನನಗೆ ಒಟ್ಟಿಗೆ ಪ್ರಾಪ್ತವಾಯ್ತಲ್ಲ ಅಂತ ನನಗೆ ಸಂತೋಷ ಆಯಿತು ಅಂತ ಶ್ರೀರಾಮ ಹೇಳ್ತಾನೆ. ನೋಡಿ, ಅಲ್ಲಿ ಹೊರಗಡೆಯಿಂದ ಕಾಣ್ತಾ ಇರೋದೇನು ಅಂದರೆ ತುಂಬ ದೊಡ್ಡ ಒಂದು ಕಷ್ಟ ಬಂದೊದಗಿದೆ ಈಗ ಶ್ರೀರಾಮನಿಗೆ. ಅರಮನೆ ಬಿಟ್ಟು ಕಾಡಲ್ಲಿ ವಾಸ ಮಾಡಬೇಕು, ಮತ್ತೆ ಅನ್ಯಾಯ ಆಗಿದೆ. ಇವನೇ ದೊಡ್ಡ ಮಗ ಶ್ರೀರಾಮ, ಜ್ಯೇಷ್ಠ ಪುತ್ರ, ಅವನನ್ನು ಬಿಟ್ಟು ಅವನಿಗಿಂತ ಚಿಕ್ಕವನಿಗೆ ಪಟ್ಟಾಭಿಷೇಕ ಮಾಡೋದು ಧರ್ಮಕ್ಕೆ ಸಮ್ಮತ ಅಲ್ಲ, ಹೀಗೆಲ್ಲ ಕಾಣಿಸುತ್ತೆ. ಆದರೆ ಯಾರ ಹೃದಯದಲ್ಲಿ ಧರ್ಮ ಇರುತ್ತೋ ಅವ್ರು ಯಾವತ್ತೂ ಕೂಡ ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ, ಲೋಕ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತಾರೆ, ಇತರರ ಒಳಿತಿಗಾಗಿ ಕೂಡ ಯೋಚನೆ ಮಾಡ್ತಾರೆ. ಹಾಗೇನೆ ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ಜೀವನದಲ್ಲಿ ಅದು ನಮ್ಮ ಒಳ್ಳೇದಕ್ಕೆ ಆಗ್ತಾ ಇದೆ. ಈಚ್ ಆ್ಯಂಡ್ ಎವ್ರಿ ಸಿಚುಯೇಷನ್ ಇನ್ ಅವರ್ ಲೈಫ್ ಈಸ್ ಫಾರ್ ಅವರ್ ಓನ್ ಎವಲ್ಯೂಷನ್ ಅಂತ ಒಬ್ಬ ಫಿಲಾಸಫರ್ ಹೇಳ್ತಾನೆ. ನಮ್ಮ ಜೀವನದಲ್ಲಿ ಬಂದೊದಗುವಂತಹ ಪ್ರತಿಯೊಂದು ಘಟನೆಗಳು ನಮ್ಮ ಆತ್ಮದ ವಿಕಾಸಕ್ಕೆ ಅದು ಒಳಿತಾಗತ್ತೆ, ಅನುಕೂಲ ಆಗತ್ತೆ. ಹಾಗೆ ಇದೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಹಲವಾರು ಜನಗಳ ಜೀವನದಲ್ಲಿ ಇಂಥ ಘಟನೆಗಳು ಬಂದಿರುತ್ತೆ, ಬೇರೆ ಬೇರೆ ರೀತಿಯಲ್ಲಿರ್ಬೋದು. ಆದರೆ ಸತ್ವ ಪರೀಕ್ಷೆಯ ಸಂದರ್ಭ ಬರುತ್ತೆ, ಆಗ ಭಗವಂತನ ಈ ನುಡಿಗಳು, ಭಗವಂತನ ಈ ನಡವಳಿಕೆ ನಮಗೆ ಮಾರ್ಗದರ್ಶನ. ಭಗವಂತ ಬರೀ ಹೇಳಿದ ಮಾತ್ರ ಅಲ್ಲ, ತಾನು ಆಚರಿಸಿ ತೋರಿಸಿದ್ದು ಅನ್ನೋದಕ್ಕೆ ಈ ಒಂದು ಉದಾಹರಣೆಯನ್ನು ನಾವು ಗಮನಿಸಿದ್ವಿ. ಭಗವದ್ವಾಣಿ ಅಂದರೆ ಭಗವಂತ ಬರೀ ಹೇಳಿದ್ದು, ಹೀಗೆ ಮಾಡು ಹೀಗೆ ಮಾಡು ಅಂತೆಲ್ಲ ಹೇಳಿದ್ದಾನೆ, ಬರೀ ಹೇಳಿದ್ದಲ್ಲ, ತಾನೇ ಆಚರಿಸಿ ತೋರಿಸಿದ್ದು. ಹಾಗಾಗಿ ರಾಮಾಯಣದ ಒಂದು ಘಟನೆಯನ್ನು ನಾವು ಗಮನಿಸಿದ್ದು, ನಮಗೆ ಜೀವನದಲ್ಲಿ ಆದರ್ಶ ಇದ್ದಾಗ ನಾವು ಆದರ್ಶಕ್ಕಾಗಿ ಜೀವನ ಮಾಡ್ತೀವಿ, ಯಾವುದೋ ಒಂದು ಕ್ಷಣಿಕ ಸುಖಕ್ಕಾಗಿ, ತತ್ಕಾಲಿಕವಾದ ಒಂದು ಭೋಗ ಅಥವಾ ಲಾಭಕ್ಕಾಗಿ ನಾವು ಜೀವನ ಮಾಡಲ್ಲ. ಆದರ್ಶಕ್ಕಾಗಿ ಜೀವನ ಮಾಡೋದು ಬಹಳ ಉತ್ತಮವಾದ್ದು, ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಈಗ ಆಗಲೇ ಗಮನಿಸಿದ ಹಾಗೆ ಹೃದಯದಲ್ಲಿ ಧರ್ಮವನ್ನು ಧಾರಣೆ ಮಾಡೋದ್ರಿಂದ ನಮಗೆ ಅದು ಶ್ರೇಯಸ್ಸನ್ನು ತರುತ್ತೆ. ಯಾವ ರೀತಿ ಶ್ರೇಯಸ್ಸು ಅನ್ನೋದನ್ನು ಶ್ರೀರಾಮಚಂದ್ರನ ಮಾತುಗಳು, ಶ್ರೀರಾಮ ತೆಗೆದುಕೊಂಡಂಥ ನಿರ್ಧಾರ, ಅದರ ಬಗ್ಗೆ ನಾವು ಗಮನಿಸಿದ್ವಿ ಉದಾಹರಣೆಯಾಗಿ ತಗೊಂಡು. ಈಗ ಇದಕ್ಕೆ ವಿರುದ್ಧವಾಗಿ ಯಾವುದಿದೆ, ಕೆಲಸ ಮಾಡ್ತಾ ಇದೆ, ಇದೇನೋ ಒಳ್ಳೆಯದು. ಎಲ್ಲರೂ ಯಾಕೆ ಹೃದಯದಲ್ಲಿ ಧರ್ಮವನ್ನು ಧಾರಣೆ ಮಾಡಿಕೊಂಡು ಜೀವನ ಮಾಡೋದಿಲ್ಲ? ಇಲ್ಲೇನಾಗುತ್ತೆ, ಧರ್ಮವನ್ನು ಉಪದೇಶ ಮಾಡಿರುವಂತಹ ಗುರುಗಳ ಅವಶ್ಯಕತೆ ಇರುತ್ತೆ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡುವಂಥ ಒಬ್ಬ ಗುರು ಬೇಕು. ಇಲ್ಲದೇ ಇದ್ದರೆ ಅಧರ್ಮವನ್ನೇ ಧರ್ಮ ಅಂತ ಭಾವಿಸುವಂಥ ಸಾಧ್ಯತೆಗಳು ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂತಹ ಸಾಧ್ಯತೆನೇ ಹೆಚ್ಚು. ನಾವು ಮಾಡಿದ್ದು ಸರಿಯಾಗೇ ಇದೆ, ನಾವು ತಗೊಂಡಂತಹ ನಿರ್ಧಾರ ಸರಿಯಾಗಿದೆ. ಯಾಕೆ ಸರಿ ಇದೆ ಅಂದರೆ ಅದು ನಮಗೆ ಸರಿ ಅನಿಸಿದೆ ಹಾಗಾಗಿ ಸರಿಯಾಗಿದೆ, ಹಾಗೆಲ್ಲ ಇಲ್ಲ. ಶಾಸ್ತ್ರ ಅದನ್ನು ಒಪ್ಪಿದ್ರೆ, ಶಾಸ್ತ್ರ ಸಮ್ಮತ ಆಗಿದ್ದರೆ ಮಾತ್ರ ಅದು ಸರಿಯಾಗಿದೆ ಅಂತ ನಾವು ಅನ್ಕೋಬೇಕೆ ಹೊರತು ಸ್ವೀಕರಿಸ್ಬೇಕು. ಇಲ್ಲದೇ ಇದ್ದರೆ ನಮಗೆ ಸರಿ ಅನಿಸಿದ ಮಾತ್ರಕ್ಕೆ ಅದು ಸರಿಯಲ್ಲ. ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಏನು ಅಂದರೆ, ಮನುಷ್ಯ ತನ್ನ ಅನುಕೂಲಕ್ಕಾಗಿ ಕೇವಲ ತನ್ನ ಕಲ್ಯಾಣವನ್ನು ಮಾತ್ರ ದೃಷ್ಟಿಯಲ್ಲಿಟ್ಕೊಂಡು, ಅದು ಕಲ್ಯಾಣ ಅನ್ನೋದಕ್ಕಿಂತ ತತ್ಕಾಲಿಕವಾದ ಒಂದು ಲಾಭ ಸ್ವಾರ್ಥ ಅಷ್ಟೆ, ಅದನ್ನು ಮಾತ್ರ ದೃಷ್ಟಿಯಲ್ಲಿಟ್ಕೊಂಡು ಅವನು ನಿರ್ಧಾರವನ್ನು ತಗೋತಾನೆ, ಆದರೆ ಅದು ಅಧರ್ಮ ಆಗಿರುತ್ತೆ.
ಆಗೇನಾಗುತ್ತೆ, ಆ ಅಧರ್ಮದ ಪರಿಣಾಮವಾಗಿ ಅವನು ಮುಂದೆ ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಹಿಂದೆ ತೆಗೆದುಕೊಂಡಂತಹ ಅಧರ್ಮದ ನಿರ್ಧಾರಗಳು ಈಗ ಮನುಷ್ಯನಿಗೆ ದುಃಖಕ್ಕೆ ಕಾರಣ ಆಗಿದೆ. ಈಗ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಮುಂದಿನ ಭವಿಷ್ಯವನ್ನು ರೂಪಿಸುತ್ತೆ. ಹೀಗಾಗಿ ನಮ್ಮ ಮನಸ್ಸಿನ ಭಾವನೆಗಳು ಧರ್ಮಸಮ್ಮತವೋ ಅಥವಾ ಇದು ಅಧರ್ಮವೋ ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಭಗವಂತನ ಮಾತುಗಳನ್ನು ಆಧಾರವಾಗಿಟ್ಕೊಂಡು ಅದಕ್ಕೆ ಹೋಲಿಕೆ ಮಾಡಿ ನೋಡಿ, ಹೌದು ಭಗವಂತ ಹೇಳಿದಾನೆ ಹಾಗಾಗಿ ಇದು ಸರಿ, ನನಗೆ ಸರಿ ಅನ್ನಿಸ್ತು ಅಂತ ಅಲ್ಲ, ಅಥವಾ ಯಾರೋ ನಾಲ್ಕು ಜನ ಹೇಳಿದ್ರು ಸರಿ ಅಂತ ಹಾಗಂತನೂ ನಾವು ಸರಿ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಇದು ಭಗವದ್ವಾಣಿಯ ಮಹಿಮೆ. ಯಾಕೆ ನಾವು ಭಗವಂತನ ಮಾತುಗಳನ್ನು ಕೇಳಬೇಕು? ಹರಿಕಥೆ ಇತ್ಯಾದಿಗಳಲ್ಲಿ ಪ್ರವಚನಗಳಲ್ಲಿ ನಾವು ಯಾಕೆ ಕೇಳಬೇಕು? ಹಾಗೆ ಅದನ್ನು ನಾವು ಓದಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೇನು ಉಪಯೋಗ? ಅದನ್ನು ನಾವು ಇಷ್ಟೊತ್ತು ಗಮನಿಸಿದ್ವಿ. ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ ಒಬ್ರು, ಧರ್ಮ ಅಂದ್ರೇನು ಅಂದಾಗ, ನಿಸ್ವಾರ್ಥತೆಯೇ ಧರ್ಮ, ಅನ್ಸೆಲ್ಫಿಶ್ನೆಸ್ ಈಸ್ ರಿಲಿಜನ್ ಅಂತ ಹೇಳ್ತಾರೆ. ಅಂದರೆ ನಾವು ಏನೇ ಮಾಡಬೇಕಾದ್ರೂ ನಮ್ಮ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟು ನಾವು ಆ ಕಾರ್ಯವನ್ನು ಮಾಡಿದಾಗ ಅದು ಧರ್ಮವೇ ಆಗಿರುತ್ತೆ ಅಂತ. ನೋಡಿ, ಇದು ಬಹಳ ಸುಲಭ. ನನ್ನ ಅನುಕೂಲ ನನ್ನ ಸುಖ ಅಂತಲ್ಲ, ಇತರರಿಗೆ ಒಳ್ಳೇದಾಗತ್ತಾ, ಸಮಾಜಕ್ಕೆ ಒಳ್ಳೇದಾಗತ್ತಾ, ಹಾಗಾದರೆ ಸರಿ. ಹಾಗೆ ಶ್ರೀರಾಮಕೃಷ್ಣರನ್ನು ಒಬ್ಬರು ಪ್ರಶ್ನೆ ಕೇಳ್ತಾರೆ, ಮಹಾಶಯರೇ ಧರ್ಮ ಅಂದ್ರೇನು ನೀವು ಹೇಳಿ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಮನುಷ್ಯನನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವಂಥದ್ದೇನಿದೆಯೋ ಮಾರ್ಗ, ಅದನ್ನೇ ಧರ್ಮ ಅಂತ ನಾವು ತಿಳ್ಕೋಬೇಕು. ಯಾಕೆಂದರೆ ನಮ್ಮ ಜೀವನದ ಉದ್ದೇಶನೇ ಭಗವಂತನ ಕಡೆಗೆ ಸಾಗೋದು. ಸದ್ಗಮಯ ಅಸತೋಮ ಸದ್ಗಮಯ ಅಂತ, ಈ ಜಗತ್ತು ಅಸತ್ಯ ಅನಿತ್ಯ, ಭಗವಂತ ಸತ್ಯ ಶಾಶ್ವತ. ಹಾಗಾಗಿ ಈ ಜಗತ್ತಿನ ಕಡೆಯಿಂದ ಭಗವಂತನ ಕಡೆಗೆ ಸಾಗಬೇಕು, ಇದಕ್ಕೆ ದಾರಿನೇ ಧರ್ಮ ಅಂತ, ಧರ್ಮದ ಹಾದಿನೇ ದಾರಿ. ಈ ದೃಷ್ಟಿಯಲ್ಲಿ ಶ್ರೀರಾಮಕೃಷ್ಣರು ಹೇಳಿದ್ದಾರೆ. ವಿವೇಕಾನಂದರದ್ದು ಮತ್ತೊಂದು ಮಾತಿದೆ ಧರ್ಮದ ಬಗ್ಗೆ ಹೇಳಬೇಕಾದ್ರೆ, ಅವರು ಹೇಳ್ತಾರೆ, ಪ್ರಾಣಿ ಸಹಜ ವ್ಯಕ್ತಿಯನ್ನು ಮನುಷ್ಯನನ್ನಾಗಿ ಮಾಡೋದು, ಮನುಷ್ಯನನ್ನು ದೇವತೆಯನ್ನಾಗಿ ಮಾಡುವಂತಹ ಒಂದು ಮಾರ್ಗ ಏನಿದೆಯೋ, ವಿಧಾನ ಏನಿದೆಯೋ ಅದೇ ಧರ್ಮ ಮಾರ್ಗ. ಇದನ್ನೇ ನಾವು ಧರ್ಮ ಅಂತ ತಿಳ್ಕೋಬೇಕು. ಧರ್ಮದ ಮಹಿಮೆ ಇರೋದೇ ಇಲ್ಲಿ. ಕೇವಲ ತನ್ನ ಹೊಟ್ಟೆಪಾಡಿಗೆ ತನ್ನ ಇಂದ್ರಿಯ ಸುಖಕ್ಕಾಗಿಯೇ ಜೀವನ ಮಾಡ್ತಾ ಇರೋ ವ್ಯಕ್ತಿಯನ್ನು ಧರ್ಮ ಅನ್ನುವಂಥದ್ದು ಧಾರಣೆ ಮಾಡಿಕೊಂಡಾಗ ಮಾನವೀಯ ಮೌಲ್ಯಗಳನ್ನು ಉಳ್ಳಂತಹ ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ಮಾಡುತ್ತದು. ಆ ಮನುಷ್ಯ ಧರ್ಮವನ್ನು ಧಾರಣೆ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಅನುಷ್ಠಾನ ಮಾಡಿದ್ರೆ ಅವನ್ನ ದೇವತಾ ಮನುಷ್ಯನನ್ನಾಗಿ ಮಾಡುತ್ತೆ ಧರ್ಮ. ಇದು ಧರ್ಮದ ಒಂದು ಮಹಿಮೆ, ಇದು ಭಗವಂತನ ವಾಣಿ. ಈಗ ಈ ಧರ್ಮದ ಬಗ್ಗೆ ನಾವು ಭಗವಂತ ಇದನ್ನು ಇನ್ಯಾವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾನೆ, ಯಾವ ರೀತಿಯಲ್ಲಿ ತನ್ನ ಲೀಲೆಗಳಲ್ಲಿ ಅನುಷ್ಠಾನ ಮಾಡಿ ತೋರಿಸಿರೋದು, ಯಾಕೆಂದರೆ ಆದರ್ಶ ಅಂತ ಬಂದಾಗ ಆಚರಣೆಗೆ ಬಂದಿರಬೇಕು. ಆ ಘಟನೆಗಳನ್ನು ಕೂಡ ನಾವು ಕೆಲವು ಘಟನೆಗಳನ್ನು ನೋಡ್ತಾ ಇದನ್ನು ಅರ್ಥ ಮಾಡ್ಕೋಣ. ಒಂದು ಸಣ್ಣ ವಿರಾಮದ ನಂತರ ಇದನ್ನು ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ಇವತ್ತು ನಾವು ಆದರ್ಶ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ಶ್ರೀರಾಮನ ಆದರ್ಶ ಏನು, ಆ ಆದರ್ಶ ಅನ್ನುವಂಥದ್ದು ಉತ್ತಮ ಮಟ್ಟದ್ದಾಗಿರಬೇಕು. ಯಾವಾಗ ಆ ಆದರ್ಶ ನಿಸ್ವಾರ್ಥತೆಯಿಂದ ಕೂಡಿರುತ್ತೋ ಆಗ ಅದು ಉತ್ತಮ ಮಟ್ಟದ್ದಾಗಿರುತ್ತೆ.
ಅದರಿಂದ ನಮ್ಮ ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ ಎರಡೂ ಕೂಡ ಆಗುತ್ತೆ. ಹೀಗೆ ಇರಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ನಿಯಮ ಇದೆ. ಅದರ ಕುರಿತಾಗಿ ನಾವು ಕೆಲವು ಘಟನೆಗಳ ಮೂಲಕ ಗಮನಿಸಿದ್ವಿ, ಮಹಾತ್ಮರ ಮಾತುಗಳನ್ನು ಗಮನಿಸಿದ್ವಿ. ಶ್ರೀರಾಮಚಂದ್ರ ಧರ್ಮವನ್ನು ಅನುಷ್ಠಾನ ಮಾಡಿ ತೋರಿಸಿ ಮನುಷ್ಯರಿಗೆ ಒಂದು ಆದರ್ಶವನ್ನು ಇಟ್ಟಿದ್ದಾನೆ. ಮನುಕುಲಕ್ಕೆ ಹೀಗಿರಬೇಕು, ಅದಕ್ಕೆ ನರರೂಪಧಾರಿಯಾಗಿ ಬಂದು ಪರಮಾತ್ಮ ಆದರ್ಶವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಅಂತಹ ಮತ್ತೊಂದು ಘಟನೆಯನ್ನು ನಾವು ನೋಡೋಣ. ಭಗವಂತ ಬರೀ ಹೇಳಿದ್ದಲ್ಲ, ಮಾಡಿದ್ದನ್ನೇ ಹೇಳಿದ್ದು. ಒಂದು ಮುಖ್ಯವಾದ ವಿಚಾರ ಏನು ಅಂದರೆ, ಯಾರ ಹೃದಯದಲ್ಲಿ ಧರ್ಮ ನೆಲೆಸಿದೆ, ಯಾರು ಹೃದಯದಲ್ಲಿ ಧರ್ಮವನ್ನು ಧಾರಣೆ ಮಾಡಿಕೊಂಡಿದ್ದಾರೆ, ಯಾರ ಜೀವನದಲ್ಲಿ ಉತ್ತಮವಾದ ಒಂದು ಆದರ್ಶ ಇದೆ, ಇದನ್ನು ನಾವು ಹೇಗೆ ತಿಳ್ಕೋಬೋದು? ಯಾರು ತಾವು ಆಚರಣೆ ಮಾಡಿದ್ದನ್ನು ಮಾತಿನಲ್ಲಿ ಹೇಳ್ತಾರೆ, ಅಂದರೆ ಮಾತಾಡ್ತಾರೆ, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಇದು ಒಳ್ಳೆಯದು ಕೆಟ್ಟದ್ದು ಅಂತೆಲ್ಲ ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ ಅಂದರೆ, ಅವರು ಅದನ್ನು ಮಾಡಿದ ಮೇಲೆ ಆಮೇಲೆ ಹೇಳಿರ್ತಾರೆ. ಇದನ್ನು ಸತ್ಯವಚನ ಅಂತ, ತಾವು ನಡೆದಿದ್ದನ್ನು ಆಮೇಲೆ ವಚನ ಆಮೇಲೆ ಹೇಳಿದ್ದಾರೆ. ಇನ್ನೊಂದು ವಚನ ಸತ್ಯ ಅಂತ ಇದೆ. ತಾವೇನಾದರೂ ಮಾತು ಕೊಟ್ಟ ಮೇಲೆ ಹೀಗೆ ಮಾಡೋಣ, ಹೀಗೆ ಮಾಡ್ತೀನಿ ಅಂತೇನಾಥವಾ ಈಗ ಕೊಡ್ತೀನಿ ಹಾಗೆ ಹೇಳಿದ್ಮೇಲೆ ಅದೇ ಥರ ನಡ್ಕೋತಾರೆ, ಅದು ವಚನ ಸತ್ಯ. ಸತ್ಯ ವಚನ, ವಚನ ಸತ್ಯ. ಮಾತು ಮತ್ತು ಕೃತಿ, ಕೃತಿ ಅಂದರೆ ಕಾರ್ಯ ಅಥವಾ ಕೆಲಸ. ಯಾರಲ್ಲಿ ಮಾತು ಮತ್ತು ಕೃತಿ ಎರಡೂ ಒಂದೇ ರೀತಿಯಾಗಿರುತ್ತೋ ನೋಡಿ, ಆಗ ತಿಳ್ಕೋಬೇಕು ಇವರ ಹೃದಯದಲ್ಲಿ ಧರ್ಮವನ್ನು ಇವರು ಧಾರಣೆ ಮಾಡಿಕೊಂಡಿದ್ದಾರೆ, ಇವರ ಜೀವನದಲ್ಲೊಂದು ಆದರ್ಶ ಇದೆ. ಯಾರ ಜೀವನದಲ್ಲಿ ಆದರ್ಶವೂ ಇಲ್ಲವೋ, ಹೃದಯದಲ್ಲಿ ಧರ್ಮವನ್ನು ಧಾರಣೆ ಮಾಡಿಕೊಂಡಿಲ್ವೋ, ಭಗವಂತನ ಮಾತಿನಲ್ಲಿ ಶ್ರದ್ಧೆ ಇಲ್ಲವೋ, ಅವರು ಮಾತನಾಡೋದು ಮತ್ತು ನಡ್ಕೊಳ್ಳೋದು ಎರಡೂ ಕೂಡ ವ್ಯತ್ಯಾಸ ಇರುತ್ತೆ. ನುಡಿದಂತೆ ನಡೀತಾ ಇರಲ್ಲ. ಹಾಗೆ ಅವರೇನು ನಡೆದಿದ್ದಾರೋ ಅದನ್ನೇ ಅವರು ನುಡಿತಾ ಇರಲ್ಲ. ಈಗ ಕೇವಲ ಒಳ್ಳೆಯದನ್ನೇ ಮಾಡ್ತಾ ಇದ್ದರೆ ಒಳ್ಳೆಯದನ್ನೇ ಮಾತನಾಡ್ತಾ ಇರ್ತಾರೆ, ಕೆಟ್ಟದ್ದನ್ನು ಮಾಡಿ ಕೂಡ ಕೇವಲ ಒಳ್ಳೆಯದನ್ನೇ ಹೇಳ್ತಾ ಇರೋದು, ಇದು ಧಾರ್ಮಿಕರ ಲಕ್ಷಣ ಅಲ್ಲ. ಒಂದು ಕಡೆ ನಾವು ರಾಮಾಯಣದಲ್ಲಿ ಕಾಣ್ತೀವಿ, ರಾವಣನ ಸಂಹಾರ ಆದಾಗ ವಿಭೀಷಣ ಬಹಳ ದುಃಖ ಪಡ್ತಾನೆ. ನನ್ನಿಂದ ಈ ರೀತಿ ಆಯ್ತಲ್ಲ, ವಂಶವೆಲ್ಲ ನಾಶ ಆಗೋಯ್ತಲ್ಲ, ನನಗೆ ಇನ್ನು ಈ ರಾಜ್ಯದಿಂದಾಗಲಿ ಏನೂ ಆಗಬೇಕಾಗಿಲ್ಲ, ನಾನು ರಾಜನಾಗೋದಿಲ್ಲ, ನನಗೇನು ಬೇಡ ಅಂತ ಹೀಗೆಲ್ಲ ಮಾತನಾಡ್ತಾ ಇರ್ತಾನೆ. ಶ್ರೀರಾಮನಿಗೂ ಹೇಳ್ತಾನಂತೆ, ನನಗೆ ಈ ರಾಜ್ಯ ಬೇಡ, ಏನು ಬೇಡ, ನಾನು ಎಲ್ಲರೂ ಹೊರಟೋಗ್ತೀನಿ ಅಂತ ಈ ಥರ ಏನೋ ಒಂದಷ್ಟು ಮಾತುಗಳು. ಲಕ್ಷ್ಮಣನು ಹೇಳ್ತಾನೆ ಅಂತ ಒಂದು ಕಡೆ ಎಲ್ಲೋ ಒಂದು ಕಡೆ ಬರುತ್ತೆ. ಅಂದರೆ ರಾಮಾಯಣದಲ್ಲಿ ಬೇರೆ ಬೇರೆ ಥರ ಮಾತುಗಳು, ಘಟನೆಗಳು, ಕೆಲವೆಲ್ಲ ಬದಲಾವಣೆ ಇರುತ್ತೆ. ಅಲ್ಲಿ ಕಾಣೋದೇನು ಅಂದರೆ, ಸ್ವರ್ಣನಗರಿ ಲಂಕಾ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ, ಇದನ್ನೇ ನಾವು ರಾಜಧಾನಿ ಮಾಡ್ಕೋಬೋದಲ್ಲ, ಹೇಗೂ ನಾವು ಗೆದ್ದಿದ್ದೀವಿ. ನಿಯಮ ಏನು ಅಂದರೆ, ಹಿಂದೆ ಯಾರು ಆ ದೇಶದ ರಾಜನನ್ನು ಗೆಲ್ತಾನೋ ಅಥವಾ ಅವನನ್ನು ಸಂಹಾರ ಮಾಡ್ತಾನೋ ಅವನಿಗೆ ಆ ರಾಜ್ಯ ಸೇರಬೇಕು ಅಂತ. ಆದರೆ ಶ್ರೀರಾಮಚಂದ್ರ ಹೇಳ್ತಾನೆ, ನಾವಿಲ್ಲಿ ಬಂದಿದ್ದು ಕರ್ತವ್ಯವನ್ನು ಮಾಡೋದಕ್ಕೆ. ನನ್ನ ಕರ್ತವ್ಯ ಏನು, ಅಧರ್ಮಿಗಳನ್ನು ನಾಶ ಮಾಡೋದು, ದುಷ್ಟ ಶಿಕ್ಷಣ, ದುಷ್ಟರನ್ನು ಶಿಕ್ಷಿಸೋದು ಅಥವಾ ಅವರನ್ನು ಸರಿದಾರಿಗೆ ತರೋದು ಅಷ್ಟೇ ಹೊರತು, ಅವರ ಒಂದು ಸಂಪತ್ತನ್ನು ಅನುಭವಿಸೋದಲ್ಲ. ನಮ್ಮ ಮುಂದಿನ ಕರ್ತವ್ಯ ಇರೋದು ಅಯೋಧ್ಯೆಯಲ್ಲಿ,
ಆಗ ಹೇಳುವಂತ ಮಾತಿದ್ದು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನಮ್ಮ ತಾಯಿ ಅಲ್ಲಿರೋದು, ನಮ್ಮ ಜನ್ಮಭೂಮಿ ಅಲ್ಲಿರೋದು, ಅದು ಸ್ವರ್ಗಕ್ಕಿಂತ ಮಿಗಿಲು ಅಂತ ಶ್ರೀರಾಮಚಂದ್ರ ಹೇಳಿ ಲಕ್ಷ್ಮಣನಿಗೆ ಹೇಳುವಂಥದ್ದು. ಆಮೇಲೆ ವಿಭೀಷಣನ ಸಮಾಧಾನ ಪಡಿಸಿ ಅವನಿಗೆ ಲಕ್ಷ್ಮಣನನ್ನು ಕಳಿಸಿ ಲಂಕೆಯಲ್ಲಿ ಪಟ್ಟಾಭಿಷೇಕ ಮಾಡುವಂಥದ್ದು, ಈ ಒಂದು ಘಟನೆಯನ್ನು ನಾವು ನೋಡ್ತೀವಿ. ಅಂದರೆ ಇಲ್ಲಿ ತ್ಯಾಗ ಅನ್ನೋದು ಎಷ್ಟು ಮುಖ್ಯ ಅಂತ. ನಮ್ಮ ಜೀವನದಲ್ಲೂ ಹಲವಾರು ಘಟನೆಗಳು ಬರುತ್ತೆ, ನಮಗೆ ಪ್ರಲೋಭನೆಗಳನ್ನು ಉಂಟು ಮಾಡುತ್ತೆ. ಪ್ರಲೋಭನೆ ಅಂದರೆ ಒಂದು ರೀತಿ ಏನಂತಾರೆ ಟೆಂಪ್ಟೇಷನ್ ಅಂತ. ಯಾವುದೋ ದುಡ್ಡಿನ ವಿಚಾರ ಆಗ್ಬೋದು, ಮತ್ತಾವುದೋ ಒಂದು ಅಧಿಕಾರದ ವಿಚಾರ ಆಗ್ಬೋದು, ಅದರಲ್ಲಿ ನಮ್ಮನ್ನು ಪ್ರಲೋಭನೆ ಅಂದರೆ ಲೋಭ, ಇದು ಸಿಕ್ಕಿದ್ರೆ ಭಾಳ ಒಳ್ಳೆಯದು ಅನ್ನುವಂಥ ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ಯಾರ ಮನಸ್ಸಲ್ಲಿ ಬರುತ್ತಿದು? ಯಾರಿಗೆ ಧರ್ಮ ಅನ್ನೋದು ಹೃದಯದಲ್ಲಿ ಇನ್ನೂ ಧಾರಣೆ ಆಗಿಲ್ವೋ ಅವರಿಗೆ. ಹೀಗಾಗಿ ಯಾರಿಗೆ ಆದರ್ಶ ಇದೆಯೋ, ಹೃದಯದಲ್ಲಿ ಧರ್ಮವನ್ನು ಧಾರಣೆ ಮಾಡಿಕೊಂಡಿದ್ದಾರೋ ಅವರಿಗೆ ಇಂಥ ಭಾವನೆಗಳು ಬರೋದಿಲ್ಲ. ಬೇರೆಯವರ ಕಡೆಯಿಂದ ಅವ್ರಿಗೇನಾದರೂ ಆ ರೀತಿ ಸಲಹೆಗಳು ಬಂದರೆ, ಇವ್ರಿಗಂತೂ ಬಂದಿಲ್ಲ ಹಾಗಂತ ಬೇರೆಯವ್ರು ಸುಮ್ಮನೆ ಇರಲ್ವಲ್ಲ, ಅವ್ರು ಹೇಳ್ತಾರೆ ನೋಡಿ ನೀವು ಈ ಥರ ಒಂದು ಅವಕಾಶ ಸಿಕ್ಕಿದೆ ಉಪಯೋಗಿಸ್ಕೊಳ್ಳಿ ತಗೊಳ್ಳಿ. ಆಗಲೂ ಕೂಡ ಅವರು ಧರ್ಮದ ಹಾದಿಯಿಂದ ಪಕ್ಕಕ್ಕೆ ಹೋಗಲ್ಲ, ವಿಚಲಿತರಾಗೋದಿಲ್ಲ. ಇಲ್ಲಿ ನಾವು ಕಾಣುವಂಥ ಮುಖ್ಯವಾದ ಇನ್ನೊಂದು ಲಕ್ಷಣ ಏನು ಅಂದರೆ ಆದರ್ಶ ವ್ಯಕ್ತಿಗಳು ಅಂದರೆ ಮನುಕುಲಕ್ಕೆ ಇವರು ಆದರ್ಶ. ನೋಡಿ ಮನುಷ್ಯರು ಅಂದರೆ ಹೀಗಿರಬೇಕು, ಮಹಾತ್ಮರು ಹೀಗಿರ್ತಾರೆ ಅಂತ ಒಂದು ಆದರ್ಶ ಅಂದರೆ ಅವರು ತ್ಯಾಗ ಜೀವಿಗಳಾಗಿರ್ತಾರೆ. ತ್ಯಾಗ ಅನ್ನೋದು ಅವರ ಜೀವನದ ಬಹಳ ಮುಖ್ಯವಾದ ಒಂದು ಅಂಗ. ಎಂತಹ ತ್ಯಾಗಕ್ಕಾದರೂ ಸಿದ್ಧವಾಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಅಧರ್ಮವನ್ನು ಅವರು ಒಪ್ಪಲ್ಲ, ಅಧರ್ಮ ಮಾಡೋದಿಲ್ಲ. ಇದು ಭಗವಂತನ ವಾಣಿ. ಯಾಕೆಂದರೆ ಈ ಧರ್ಮ ಅನ್ನುವಂಥದ್ದೇ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆ ಕ್ಷಣಕ್ಕೆ ಯಾವುದೋ ಒಂದು ಪ್ರಲೋಭನೆಗೆ ಬಲಿಯಾಗಿ ಅವರೇನಾದರೂ ಅಧರ್ಮ ಮಾರ್ಗದಲ್ಲಿ ನಡೆದರೆ, ಅಧರ್ಮದ ನಿರ್ಧಾರ ತಗೊಂಡ್ರೆ ಏನಾಗುತ್ತೆ? ಧರ್ಮ ಏವ ಹತೋಹಂತಿ, ಧರ್ಮವನ್ನು ಕಡೆಗಾಣಿಸಿ ಅಧರ್ಮವನ್ನು ಆಚರಿಸಿದಂತಹ ವ್ಯಕ್ತಿಗೆ ಧರ್ಮ ಹಂತಿ ಅಂದರೆ ಕೊಲ್ಲುತ್ತೆ. ಯಾರು ಧರ್ಮವನ್ನು ಆಚರಿಸೋದಿಲ್ವೋ ಅವರನ್ನು ಧರ್ಮವೇ ಕೊಲ್ಲುತ್ತೆ ಅಂತ. ಧರ್ಮ ಏವ ಹತೋಹಂತಿ, ಇದು ಭಗವಂತನ ಮಾತೆ. ಹಾಗೆ ಇನ್ನೊಂದು ಮಾತಿದೆ, ಅದನ್ನು ಹಾಗೆ ಮುಂದುವರಿಯುತ್ತದು, ಧರ್ಮೋ ರಕ್ಷತಿ ರಕ್ಷಿತಃ. ಹಾಗೆ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ, ಹೃದಯದಲ್ಲಿಟ್ಕೊಂಡು ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಅದನ್ನು ರಕ್ಷಣೆ ಮಾಡ್ತಾರೋ, ಅನುಷ್ಠಾನಕ್ಕೆ ತರ್ತಾರೋ, ಅವರನ್ನು ಅದೇ ರಕ್ಷಣೆ ಮಾಡುತ್ತೆ, ಧರ್ಮನೇ ರಕ್ಷಣೆ ಮಾಡುತ್ತೆ. ನಾವು ಗಮನಿಸ್ತೀವಿ ರಾಮಾಯಣದಲ್ಲಿ ರಾಮನ ಇದು ರಾವಣನ ಒಂದು ಬಲ, ಬಹಳ ದೇವತೆಗಳನ್ನೇ ತನ್ನ ಅಧೀನದಲ್ಲಿಟ್ಕೊಂಡಿದ್ದ, ನವಗ್ರಹಗಳನ್ನೆಲ್ಲ ತನ್ನ ಅಧೀನದಲ್ಲಿಟ್ಕೊಂಡಿದ್ದಂತೆ ರಾವಣ, ಅಂತಹ ಪರಾಕ್ರಮಿ. ಆದರೆ ಅವನು ಹೇಗೆ ನಾಶ ಆದ, ಯಾರು ಅವನನ್ನು ಕೊಂದಿದ್ದು? ಕೌಸಲ್ಯ ಕೇಳ್ತಾಳಂತೆ ಶ್ರೀರಾಮನನ್ನ, ಏನಪ್ಪ ಅಂತ ರಾವಣನನ್ನು ನೀನು ಕೊಂದ್ಬಿಟ್ಟಿಯಂತೆ ಅಂತ. ಆಗ ಶ್ರೀರಾಮ ಹೇಳ್ತಾನೆ, ಇಲ್ಲ ನಾನು ಕೊಂದಿಲ್ಲ ರಾವಣನನ್ನು, ನಾನು ಕೊಂದಿಲ್ಲ, ಅವನ ಅಧರ್ಮನೇ ಅವನನ್ನು ಕೊಲ್ತು, ಅವನ ಅಹಂಕಾರನೇ ಅವನನ್ನು ಕೊಲ್ತು ಅಂತ ಶ್ರೀರಾಮ ಉತ್ತರ ಕೊಡ್ತಾನೆ. ನೋಡಿ ಅಲ್ಲ, ಅಭಿಮಾನ ಒಂಚೂರು ಇಲ್ಲ. ರಾವಣನನ್ನು ಕೊಂದಿದ್ದು ನಾನಲ್ಲ, ಅವನು ತೆಗೆದುಕೊಂಡಂಥ ಅಧರ್ಮದ ನಿರ್ಧಾರ, ಹಾಗಾಗಿ ಧರ್ಮ ಅವನನ್ನು ಕೊಲ್ತು. ಯಾಕೆಂದ್ರೆ ಅವನು ಅಧರ್ಮ ಮಾಡ್ದ, ಧರ್ಮಕ್ಕೆ ವಿರುದ್ಧವಾಗಿ ನಡೆದಿದ್ದರಿಂದ ಧರ್ಮ ಅವನನ್ನು ಕೊಲ್ತು. ಧರ್ಮ ಮಾರ್ಗದಲ್ಲಿ ನಡೆದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಇದು ಬಹಳ ಪ್ರಸಿದ್ಧವಾದ ಭಗವಂತನ ಮಾತುಗಳು. ಈ ಮಾತುಗಳನ್ನು ನಾವು ಸದಾ ನೆನಪಿನಲ್ಲಿಟ್ಕೋಬೇಕು. ಯಾಕೆಂದರೆ ಹಲವಾರು ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕೂಡ
ಪ್ರಲೋಭನೆ ಅನ್ನೋದು ಬರುತ್ತೆ. ಆ ಸಮಯದಲ್ಲಿ ನಾವು ಧರ್ಮವನ್ನು ಧಾರಣೆ ಮಾಡಿಕೊಂಡಿದ್ದಾಗ ಮಾತ್ರ ಸರಿಯಾದ ನಿರ್ಧಾರ ತಗೋತೀವಿ. ಮತ್ತೊಂದು ಕಡೆ ನಾವು ಇದನ್ನು ಗಮನಿಸ್ತೀವಿ, ಏನು ಅಂದರೆ ಪಟ್ಟಾಭಿಷೇಕ ಆಗಿದೆ ಶ್ರೀರಾಮನಿಗೆ, ಆಮೇಲೆ ಜನಗಳೆಲ್ಲ ರಾಮರಾಜ್ಯದಲ್ಲೇ ಜನಗಳು ಕೆಲವರೆಲ್ಲ ಮಾತನಾಡ್ಕೊಳ್ಳೋಕೆ ಶುರು ಮಾಡಿದ್ರಂತೆ. ಎಷ್ಟೇ ಆದರೂ ಸೀತೆ ಪರಸ್ಥಳದಲ್ಲಿದ್ದವರು, ಪರ ಪುರುಷನ ಅಧೀನದಲ್ಲಿ ಅಲ್ಲೆಲ್ಲೋ ಒಂದು ಕಡೆ ಇದ್ದು ಬಂದಿದ್ದು, ಹೇಗೆ ಶ್ರೀರಾಮ ಸ್ವೀಕರಿಸ್ದ, ಇದು ಸರಿನಾ ಅಂತೆಲ್ಲ ಕೆಲವೆಲ್ಲ ಮಾತುಗಳು ಬಂತು. ಇದು ಗೂಢಾಚಾರರ ಮೂಲಕ ಶ್ರೀರಾಮನಿಗೆ ಗೊತ್ತಾಯಿತು. ಶ್ರೀರಾಮ ಕೂಡ ಖುದ್ದಾಗಿ ಅದನ್ನು ಪರೀಕ್ಷೆ ಮಾಡ್ದ, ಮಾರುವೇಷದಲ್ಲಿ ಹೋಗಿ ಎಲ್ಲ ತಿಳ್ಕೊಂಡ, ಪ್ರಜೆಗಳ ಅಭಿಮತ ಏನಿದೆ, ಎಲ್ಲರ ಅಭಿಮತ ಅಲ್ಲ, ಹಲವಾರು ಜನ ಪ್ರಜೆಗಳ ಅಭಿಮತ ಆ ಥರ ಆಗಿತ್ತಂತೆ. ಆಗ ಶ್ರೀರಾಮಚಂದ್ರ ತನ್ನ ರಾಜಧರ್ಮವನ್ನು ಅನುಷ್ಠಾನಕ್ಕೆ ತರ್ತಾನೆ. ರಾಜಧರ್ಮ ಏನು ಹೇಳುತ್ತೆ, ರಾಜಾರಾಮ್ ಅಂತ ನಾವು ಕರಿತೀವಿ. ರಾಜನ ಒಂದು ಕರ್ತವ್ಯ ಏನು, ಧರ್ಮ ಏನು ಅಂದರೆ ಅವನು ಪ್ರಜಾರಂಜಕನಾಗಿರಬೇಕು, ಪ್ರಜೆಗಳ ಮತಕ್ಕೆ ಅವನು ಬೆಲೆಯನ್ನು ಕೊಡಬೇಕು, ಪ್ರಜೆಗಳ ಅಭಿಪ್ರಾಯವನ್ನು ಅವನು ಮನ್ನಿಸಬೇಕು, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಪ್ರಜೆಗಳ ಅಭಿಪ್ರಾಯ ಹೀಗಿರುವಾಗ ರಾಜಧರ್ಮವನ್ನು ದೃಷ್ಟಿಯಲ್ಲಿಟ್ಕೊಂಡು ತನ್ನ ಸುಖಕ್ಕಾಗಿ ತನ್ನ ಅನುಕೂಲಕ್ಕಾಗಿ ತಾನು ನಿರ್ಧಾರ ತಗೋಬಾರ್ದು. ಆಗ ಸೀತೆಯನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧವಾಗ್ತಾನೆ ಶ್ರೀರಾಮ. ಅದು ಎಂತಹ ಪರಿಸ್ಥಿತಿಯಲ್ಲಿ, ಗರ್ಭಿಣಿಯಾಗಿರುವಂತಹ ಪತ್ನಿಯನ್ನು ತೊರೆಯೋದಕ್ಕೂ ಹಿಂಜರಿಲಿಲ್ಲ, ಯಾಕಂದರೆ ರಾಜಧರ್ಮ ಮೊದಲು. ಶಾಸ್ತ್ರದಲ್ಲಿ ಒಂದು ಮಾತಿದೆ, ರಾಜ ರಾಜ್ಯದ ಪ್ರಥಮ ಸೇವಕ ಅಂತ. ರಾಜನಾಗಿರೋದು ಭೋಗವನ್ನು ಅನುಭವಿಸೋದಕ್ಕಲ್ಲ, ಅದು ಅಧರ್ಮ. ಶಾಸ್ತ್ರದಲ್ಲಿ ತಿಳಿಸೋ ಹಾಗೆ ಅದು ಅಧರ್ಮ, ಅನುಭವಿಸ್ಲೇಬಾರ್ದು ಅಂತಲ್ಲ, ಆದರೆ ಅದಕ್ಕೊಂದು ಇತಿಮಿತಿ ಇದೆ, ಆಮೇಲೆ ಅದೇ ಉದ್ದೇಶ ಅಲ್ಲ. ರಾಜ ರಾಜ್ಯದ ಪ್ರಥಮ ಸೇವಕ, ಬೇರೆಯವ್ರಿಗಾದರೂ ಸಮಯ ಇದೆ, ಇಷ್ಟು ಸಮಯ ಸೇವೆ ಮಾಡಿದ್ಮೇಲೆ ಅವರಿಗೆ ಆಮೇಲೆ ಬಿಡುವಿರುತ್ತೆ. ರಾಜನಿಗೆ ಹಾಗಿಲ್ಲ, 24 ಗಂಟೆ ಅವನು ಸೇವೆಗೆ ಸಿದ್ಧನಾಗಿರಬೇಕು. ಹಾಗಾಗಿ ಶ್ರೀರಾಮಚಂದ್ರ ಒಂದು ಗಂಟೆ ಕಟ್ಟಿದ್ದಂತೆ, ನ್ಯಾಯದ ಗಂಟೆ, ಪ್ರಜೆಗಳು ಯಾರು ಬೇಕಾದ್ರೂ ಬಂದು ಆ ನ್ಯಾಯದ ಗಂಟೆಯನ್ನು ಬಾರಿಸಿ ನ್ಯಾಯವನ್ನು ಪಡ್ಕೋಬಹುದಾಗಿತ್ತು. ಆದೇಶ ಕೂಡ ಮಾಡಿದ್ದ, ಯಾರೇ ಪ್ರಜೆಗಳು ಯಾವ ಸಮಯದಲ್ಲಾದರೂ ಬಂದು ನನ್ನನ್ನು ಕಾಣಬಹುದು, ಅವರಿಗೆ ಮುಕ್ತವಾಗಿ ಪ್ರವೇಶ ಇರಬೇಕು. ನೋಡಿ, ಇದು ರಾಜಧರ್ಮ. ಇಲ್ಲಿ ಎಂಥ ತ್ಯಾಗ ಇದೆ, ತನ್ನ ಒಂದು ಸುಖ, ತನ್ನ ಒಂದು ನಿದ್ರೆ, ತನ್ನ ಒಂದು ವೈಯಕ್ತಿಕವಾದ ಕೆಲಸಗಳು, ಇದ್ಯಾವುದನ್ನು ಗಮನದಲ್ಲಿಟ್ಕೊಂಡಿಲ್ಲ. ಯಾಕೆಂದರೆ ಧರ್ಮ ಮುಖ್ಯ, ಮಹತ್ತರವಾದ ತ್ಯಾಗ ಇದು. ಈ ಸಂದರ್ಭದಲ್ಲಿ ತನ್ನ ಅರ್ಧಾಂಗಿಯಾಗಿರುವಂತಹ ಪತ್ನಿಯನ್ನೇ ತ್ಯಾಗ ಮಾಡೋದಕ್ಕೂ ಸಿದ್ಧವಾದ, ತ್ಯಾಗದ ಪರಾಕಾಷ್ಠೆ. ಧರ್ಮವನ್ನು ಧಾರಣೆ ಮಾಡಿಕೊಂಡಾಗ ಇಂತಹ ಉದಾಹರಣೆಗಳನ್ನು ನಾವು ಗಮನಿಸ್ತೀವಿ. ಇದೇ ಸೂರ್ಯವಂಶದಲ್ಲಿ ನಾವು ಹಿಂದೆ ಹೋದರೆ ಸತ್ಯಹರಿಶ್ಚಂದ್ರನ ವಿಚಾರದಲ್ಲೂ ಹಾಗೆ ಬರುತ್ತೆ. ಧರ್ಮವನ್ನು ದೃಷ್ಟಿಯಲ್ಲಿಟ್ಕೊಂಡೇ ಅಂತಹ ನಿರ್ಧಾರವನ್ನು ತಗೊಂಡಿದ್ದು. ಆದರೆ ಇವತ್ತಿಗೂ ಈಶ್ವರನ ವರ ಅದು. ಏನು ಅಂದರೆ, ಸೂರ್ಯಚಂದ್ರರಿರುವವರೆಗೂ ಸತ್ಯಹರಿಶ್ಚಂದ್ರನ ಹೆಸರು ಇರುತ್ತೆ, ಯಾಕೆಂದರೆ ಧರ್ಮವನ್ನು ಪರಿಪಾಲನೆ ಮಾಡಿದ್ದಕ್ಕೆ. ಸತ್ಯವಚನ ಅನ್ನೋದು ಧರ್ಮ, ಆ ಧರ್ಮದ ಪರಿಪಾಲನೆಗಾಗಿ ಏನೇ ತ್ಯಾಗ ಮಾಡಿದ್ರೂ ಕೂಡ ಅದು ತಪ್ಪಲ್ಲ ಅಂತ. ಈ ರೀತಿಯಲ್ಲಿ ಭಗವಂತನ ಮಾತು, ಭಗವಂತನ ಕೃತಿ ಎರಡೂ ಕೂಡ ಒಂದೇ ಆಗಿರುತ್ತೆ. ಅದನ್ನೇ ಆದರ್ಶ ಜೀವನ ಅಂತ ಕರೀತಾರೆ. ನಾವು ಯಾವ ಒಂದು ಉತ್ತಮವಾದ ವಿಚಾರಗಳನ್ನು, ಮೌಲ್ಯಗಳನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವೋ, ಧರ್ಮವನ್ನು ಧಾರಣೆ ಮಾಡಿಕೊಂಡು ಆ ದಾರಿಯಲ್ಲಿ ನಡೀತಾ ಇದ್ದೀವೋ, ಅದೇ ರೀತಿಯಲ್ಲಿ ನಮ್ಮ ಆಚರಣೆ ಕೂಡ ಇರಬೇಕು. ಒಂದು ಕಡೆ ಮಹಾಭಾರತದಲ್ಲಿ ಬರುತ್ತೆ ವಿಚಾರ, ಆಚಾರ ಪ್ರಭವೋ ಧರ್ಮ,
ಧರ್ಮಸ್ಯ ಪ್ರಭುರ ಅಚ್ಯುತಃ. ಆಚಾರದಿಂದ ಧರ್ಮ ಅನ್ನುವಂಥದ್ದು ಅನುಷ್ಠಾನಕ್ಕೆ ಬರುತ್ತೆ, ಪ್ರಭವು ಅಂದರೆ ಅದರಿಂದ ಹುಟ್ಟುತ್ತೆ. ಧರ್ಮಸ್ಯ ಪ್ರಭು ಅಚ್ಯುತಃ, ಈ ಧರ್ಮಕ್ಕೆ ಒಡೆಯ ಯಾರು? ಅಚ್ಯುತ ಅಂದರೆ ಪರಮಾತ್ಮ. ನಾವು ಯಾವಾಗ ಧರ್ಮವನ್ನು ಅನುಷ್ಠಾನ ಮಾಡ್ತೀವೋ, ಹೃದಯದಲ್ಲಿ ಧರ್ಮವನ್ನು ಧಾರಣೆ ಮಾಡ್ಕೊಳ್ತೀವೋ, ಭಗವಂತನನ್ನೇ ಹೃದಯದಲ್ಲಿ ಧಾರಣೆ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಅವರಿಗೆ ಬೇರೆ ಪೂಜೆ ಇತ್ಯಾದಿಗಳಾಗಲಿ ಯಾವುದು ಕಡ್ಡಾಯ ಅಲ್ಲ. ತೀರ್ಥಕ್ಷೇತ್ರ ಆಗಲಿ, ಇನ್ನೊಂದು ಮತ್ತೊಂದು ಇದ್ಯಾವುದು ಇಲ್ಲ. ಧರ್ಮದ ಆಚರಣೆಯ ಮುಂದೆ ಅದಕ್ಕಿಂತ ದೊಡ್ಡ ಭಗವಂತನ ಪೂಜೆ, ಭಗವಂತನ ಆರಾಧನೆ ಮತ್ತೊಂದಿಲ್ಲ. ಧರ್ಮವನ್ನು ಧಾರಣೆ ಮಾಡಿಕೊಂಡು ಅನುಷ್ಠಾನ ಮಾಡ್ತಾ ಇರೋರ ಹತ್ರ ಪರಮಾತ್ಮನೇ ಬಂದು ಅವರಿಗೆ ದರ್ಶನವನ್ನು ಕೊಡ್ತಾನೆ, ಅವರಿಗೆ ಮಾರ್ಗದರ್ಶನವನ್ನು ಮಾಡೋದಾಗಲಿ, ಅವರನ್ನು ಕಾಪಾಡೋದಾಗಲಿ ಮಾಡ್ತಾ ಇರ್ತಾನೆ. ಹೀಗೆ ಇವತ್ತಿನ ಸತ್ಸಂಗದಲ್ಲಿ ನಾವು ಗಮನಿಸಿದ್ದೇನು ಅಂದರೆ, ಭಗವಂತನ ಮಾತು, ಭಗವಂತನ ಕೃತಿ, ಕೃತಿ ಅಂದರೆ ನಡವಳಿಕೆ, ಕಾರ್ಯ, ಎರಡು ಕೂಡ ಒಂದೇ ಆಗಿರುತ್ತೆ. ಮಾತು ಮತ್ತು ಕೃತಿ ಒಂದೇ ಆಗಿರುವಂಥದ್ದೇ ಧರ್ಮದ ಪ್ರಮುಖವಾದ ಲಕ್ಷಣ. ಇವರನ್ನೇ ನಾವು ಧರ್ಮಾತ್ಮರು, ಸಜ್ಜನರು ಅಂತ ಕರಿತೀವಿ. ಹೇಳೋದೊಂದು ಮಾಡೋದೊಂದು ಅಂದರೆ ಅವರು ಅಧರ್ಮಿಗಳು, ಅವರು ಸಜ್ಜನರಲ್ಲ ಅಂತ. ಸಜ್ಜನ ಅಂದರೆ ಏನು? ಸತ್ ಜನ ಅಂತ. ಸತ್ ಅಂದರೆ ಒಳ್ಳೆಯದು ಅನ್ನೋ ಸೂಚನೆ. ಅದು ಮಾತು ಮತ್ತು ಕೃತಿ ಒಂದೇ ಆಗಿರೋದು, ಇದು ಧರ್ಮದ ಮುಖ್ಯವಾದ ಲಕ್ಷಣ. ಸರಿ, ಇದು ಕಷ್ಟ ಅಥವಾ ಸಾಧ್ಯನಾ ಅನ್ನೋ ಪ್ರಶ್ನೆ ಬಂದಾಗ, ಇದೇ ನಮ್ಮ ಜೀವನದ ಆದರ್ಶ. ಹೀಗಿದ್ದರೆ ಮಾತ್ರ ನಮಗೆ ಸದ್ಗತಿ ಆಗತ್ತೆ. ಇಲ್ಲದೇ ಇದ್ದರೆ ಕೋಟ್ಯಾಂತರ ಜನ ಪ್ರೇಯಸ್ಸಿನ ಮಾರ್ಗದಲ್ಲಿ ಸಾಗ್ತಾ ಇದ್ದಾರೆ. ಆಗಲೇ ಗಮನಿಸಾಗೆ ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡು ಮಾರ್ಗಗಳಿದೆ. ಅದರಲ್ಲಿ ಯಾವುದೋ ಸಣ್ಣ ಪುಟ್ಟ ಆಸೆಗಳಿಗೆ ಬಲಿಯಾಗಿ ಪ್ರೇಯಸ್ಸಿನ ಮಾರ್ಗದಲ್ಲಿ ಸಾಗೋರ ಸಂಖ್ಯೆನೇ ಜಾಸ್ತಿ, ಅಂದರೆ ಅಧರ್ಮದ ಮಾರ್ಗದಲ್ಲಿ ಸಾಗೋರ ಸಂಖ್ಯೆನೇ ಜಾಸ್ತಿ. ಒಂದು, ಗುರುವಿನ ಮಾರ್ಗದರ್ಶನ ಇಲ್ಲ, ಅಧ್ಯಯನ ಇಲ್ಲ. ಇನ್ನು ಕೆಲವರಿಗೆ ಗೊತ್ತಿರುತ್ತೆ, ಆದರೆ ಧರ್ಮದ ಹಾದಿಯಲ್ಲಿ ನಡೆಯುವಷ್ಟು ಧೈರ್ಯ ಇರಲ್ಲ. ನೋಡಿ, ಇದಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಕರೀತಾರೆ. ಒಳ್ಳೆಯದನ್ನು ತಿಳ್ಕೊಳ್ಳೋದು ಒಂದು ವಿಚಾರ, ಆದರೆ ಒಳ್ಳೆಯದನ್ನು ತಿಳ್ಕೊಂಡ ಮೇಲೆ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಧೈರ್ಯ ಬೇಕು. ಇವರನ್ನೇ ಧೀರರು ಅಂತ. ಕನ್ನಡದಲ್ಲಿ ಧೀರ ಅನ್ನೋ ಪದಕ್ಕೆ ಬೇರೆ ಏನೇನೋ ಅರ್ಥಗಳನ್ನೆಲ್ಲ ಕಲ್ಪಿಸ್ಬಿಟ್ಟಿದ್ದಾರೆ. ಸಂಸ್ಕೃತದಲ್ಲಿ ಧೀರ ಅಂದರೆ ಧೀಶಕ್ತಿಯನ್ನು ಉಳ್ಳವನು, ಧೀಮಂತನಾಗಿರೋನು, ಅಂದರೆ ಜ್ಞಾನಿಯಾದವನನ್ನು ಸಂಸ್ಕೃತದಲ್ಲಿ ಧೀರ ಅಂತ ಕರೀತಾರೆ. ಧೀರ ಅಂದರೆ ಇವರು ಜ್ಞಾನಿಗಳು, ಧೀಮಂತರು ಅಂತ ಅರ್ಥ. ಹೀಗಾಗಿ ನಾವು ಭಗವದ್ವಾಣಿ, ಭಗವಂತನ ಕಾರ್ಯ, ಇವೆರಡೂ ಕೂಡ ಯಾವತ್ತೂ ಒಂದೇ ಆಗಿರುತ್ತೆ. ಆಮೇಲೆ ಯಜ್ಞ, ಯಜ್ಞ ರೂಪವಾಗಿರುತ್ತೆ. ಯಜ್ಞ ಅಂದರೆ ಸಮರ್ಪಣೆ ಅಂತ. ಯಾವುದನ್ನೇ ಮಾಡಿದ್ರೂ ತ್ಯಾಗ ಬುದ್ಧಿಯಿಂದ ಮಾಡೋದು, ಭಗವಂತನ ಪ್ರೀತ್ಯರ್ಥವಾಗಿ ಅರ್ಪಣಾ ಮನೋಭಾವದಲ್ಲಿ ಮಾಡುವಂಥದ್ದು, ತನಗಾಗಿ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥದ್ದು, ಇದನ್ನೇ ಯಜ್ಞ ಅಂತ ಕರೀತಾರೆ. ಈ ಯಜ್ಞ ರೂಪದಲ್ಲಿ ಆಚರಿಸಿದಂಥ ಕರ್ಮಗಳೇ ನಮ್ಮ ಶ್ರೇಯಸ್ಸಿಗೆ ಕಾರಣ ಆಗುತ್ತೆ, ಉಳಿದವೆಲ್ಲ ಕೂಡ ನಮಗೆ ಬಂಧನಕ್ಕೆ ಕಾರಣ ಆಗುತ್ತೆ. ಏನೇ ಮಾಡಿದ್ರೂ, ಯಾವುದೇ ಕಾರ್ಯ ಮಾಡಿದ್ರೂ ಭಗವಂತನಿಗೆ ಸಮರ್ಪಣಾ ಭಾವದಿಂದ ಮಾಡಿರಬೇಕು. ಭಗವಂತ ನುಡಿದಂತೆ ಶಾಸ್ತ್ರೋಕ್ತವಾಗಿ ಸರಿಯಾದ ರೀತಿಯಲ್ಲಿ ಅದು ಮಾಡಿರಬೇಕು, ಮನಸ್ಸಿಗೆ ಬಂದಂತೆ ಮಾಡಬಾರದು. ಇದು ಕೂಡ ಭಗವಂತನ ವಾಣಿ. ಹೀಗೆ ಇವತ್ತು ನಾವು ಭಗವಂತನ ವಾಣಿ, ಭಗವಂತನ ಕೃತಿ, ಇವೆರಡೂ ಕೂಡ ಒಂದೇ ಆಗಿರುತ್ತೆ ಅನ್ನೋದನ್ನು ಶ್ರೀರಾಮಚಂದ್ರನ ಆದರ್ಶ, ಶ್ರೀರಾಮಚಂದ್ರನ ಲೀಲೆಗಳು, ಕಾರ್ಯಗಳಲ್ಲಿ ಗಮನಿಸಿದ್ವಿ. ಹೀಗೆ ಇನ್ನೂ ಹಲವಾರು ವಿಚಾರಗಳು ನಮಗೆ ನಮ್ಮ ಜೀವನದಲ್ಲಿ ಮಾರ್ಗದರ್ಶನ, ದಾರಿದೀಪ ಆಗುವಂತಹ ಮಾತುಗಳು ಶಾಸ್ತ್ರದಲ್ಲಿದೆ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ತಾ ಹೋದಂತೆ ನಮ್ಮ ಜೀವನದಲ್ಲಿ ಖಂಡಿತವಾಗಿ ನಾವು
ಧರ್ಮದ ಫಲರೂಪದಲ್ಲಿ ಸುಖಶಾಂತಿಯನ್ನು ಪಡ್ಕೊಳ್ತೀವಿ. ಮುಖ್ಯವಾಗಿ ಇನ್ನೊಂದು ಮಾತೇನು ಅಂದರೆ, ಈ ಧರ್ಮದ ಮಾರ್ಗದಲ್ಲಿ ನಡೆದವರಿಗೆ ಏನು ಸಿಗುತ್ತೆ ಅಂದರೆ ಸುಖಪ್ರಾಪ್ತಿ ಆಗುತ್ತೆ. ಇದು ಶಾಸ್ತ್ರ ಹೇಳೋದು, ಅವರು ಸುಖವಾಗಿರ್ತಾರೆ. ಸಾಮಾನ್ಯ ಜನರು ಭಾವಿಸೋ ಸುಖ ಅಂತ ಅಲ್ಲ ಇದು. ತುಂಬ ಹಣ ಇಟ್ಕೊಂಡಿರೋದು ಅಥವಾ ಏನೇನೋ ವಸ್ತುಗಳಿಟ್ಕೊಳ್ಳೋದು, ಸಂಪತ್ತನ್ನು ಹೊಂದಿರೋದು ಸುಖ ಅಂತ ಅಲ್ಲ. ಸುಖ ಅಂದರೆ ಸುಖ ಇರೋದು ಮನಸ್ಸಿನಲ್ಲಿ, ಮಾನಸಿಕವಾಗಿ ಅವರು ಸುಖ ಸಂತೋಷದಿಂದ ಇರ್ತಾರೆ. ಅಂತಹ ಸುಖ ಪ್ರಾಪ್ತಿಯಾಗೋದು ಧರ್ಮಾತ್ಮರಿಗೆ ಮಾತ್ರ. ಇಂತಹ ವಿಚಾರವನ್ನು ನಾವು ಇವತ್ತಿನ ಭಗವದ್ವಾಣಿಯನ್ನು ಸತ್ಸಂಗದಲ್ಲಿ ಗಮನಿಸಿದ್ವಿ. ಮುಂದಿನ ಸತ್ಸಂಗಗಳಲ್ಲೂ ಇಂತಹ ಶಾಸ್ತ್ರವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ತಾ ಮುಂದುವರಿಯೋಣ. ಹರಿಹಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.